ವಿ ಹರಿಕೃಷ್ಣ ನಿರ್ದೇಶನದ ಮಚ್ ಅವೈಟೆಡ್ ಕ್ರಾಂತಿ ಇವತ್ತು ರಿಲೀಸ್ ಆಗಿದೆ. ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಹೇಗಿತ್ತು ಹೇಗಿಲ್ಲ ಎಲ್ಲ ಹೇಳ್ತೀನಿ. ಸೊ ವಿಡಿಯೋ ಎಂಟರ್ಕ ನೋಡ್ತಾ ಹೋಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಮಿನಿಸ್ಟರ್ ವಿಜಯ್ ಅಂತ ಕಣ್ಣಂ. ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ದಿ ಲವೇಬಲ್ ಕ್ರಾಂತಿ ಮೂವಿನ. ಸೊ ಲೆಟ್ಸ್ ಸೀ ಹೌ ಇಟ್ ಗೋಸ್. ಕ್ರಾಂತಿ ಈಗ ಫೈನಲ್ ರಿಲೀಸ್ ಆಗಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಭಾಳ ವೇಟಿಂಗು ಕೂಡ ಇತ್ತು. ಆ ಸಾಂಗ್ಸು ಹಿಟ್ ಆದಮೇಲೆ ಮೂವಿದು ಒಂದು ಹೈಪೇ ನೆಕ್ಸ್ಟ್ ಲೆವೆಲ್ ಹೋಗಿತ್ತು. ಅದು ಹೇಗಿದೆ ಅಂತ ಹೇಳ್ತೀನಿ. ಈ ಸ್ಟೋರಿ ತುಂಬ ಸಿಂಪಲ್ ಆಗಿದೆ. ಒಬ್ಬ ಕ್ರಾಂತಿ ರಾಯಣ್ಣ ಅಂದರೆ ದರ್ಶನ್ ಅವರು, ಅವರು ಈಸ್ ಅ ಸನ್ ಆಫ್ ವೆರಿ ವೆಲ್ದಿ ಆ್ಯಂಡ್ ರೆಸ್ಪೆಕ್ಟೆಡ್ ಮ್ಯಾನ್. ಆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದರೆ ರವಿಚಂದ್ರನ್ ಅವರು. ಸ್ವಲ್ಪ ಪ್ಲಾಟ್ ಬಗ್ಗೆ ಮಾತಾಡೋದಾದರೆ, ಕ್ರಾಂತಿ ಅವನ ಸ್ಕೂಲಿಂಗ್ನ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡ್ತಾನೆ. ಆ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿತ್ತು, ಅವನಿಗೊಬ್ಬ ಫೇವ್ರೆಟ್ ಟೀಚರ್ ಕೂಡ ಇದ್ದರು. ಸೊ ಅವನ ಜೀವನದೊಂದು ಬೆಸ್ಟ್ ಲೆಸನ್ಸ್ನ ಅವನು ಅಲ್ಲಿ ಕಲ್ತ್ಕೊತಾನೆ. ಆದರೂ ಹವೆ ಅವ್ರು ಯಾವುದೋ ಒಂದು ರೀಸನ್ಗೆ ಅವನಿಗೆ ಅಬ್ರೋಡ್ಗೆ ಕಳಿಸಲಾಗುತ್ತೆ ಅವನ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ. ಅವನು ಎಂಡ್ಸ್ ಅಪ್ ಅಂದರೆ ಆಗ್ತಾನೆ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನು ಓದಿರೋ ಗೌರ್ಮೆಂಟ್ ಸ್ಕೂಲಿಗೆ 100 ವರ್ಷ ಕಂಪ್ಲೀಟ್ ಆಗಿದೆ, ಸೆಲೆಬ್ರೇಷನ್ ಇತ್ತು, ಅವನು ಅದಕ್ಕೋಸ್ಕರ ವಾಪಸ್ ಬರ್ತಾನೆ. ಸೊ ಆ ವಾಪಸ್ ಬಂದಾಗ ಅಲ್ಲಿಂದ ಟ್ವಿಸ್ಟ್ ಆಗುತ್ತೆ. ಅವೆಲ್ಲ ಏನು ನೀವು ಮೂವಿಯಲ್ಲಿ ನೋಡಬೇಕು. ಬೇರೆ ಆ್ಯಕ್ಟರ್ಸು ವಿಲೆನ್ಸು ಎಲ್ಲ ತೊಗೋಬೇಕು ಅಂತ ತೊಗೊಂಡಿದ್ದಾರೆ ಹೊರತು, ಲೈಕ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಹೈಲೈಟು ದರ್ಶನ್ ಅವರೇ ಇದ್ದಾರೆ. ಕ್ರಾಂತಿ ಒಂದು ಮೆಸೇಜ್ ಓರಿಯೆಂಟೆಡ್ ಫಿಲಮು. ಆ ಮೆಸೇಜ್ನ ನಮಗೆ ಕನ್ವೆ ಮಾಡೋದಕ್ಕೆ ಒಬ್ಬ ದೊಡ್ಡ ಆ್ಯಕ್ಟರ್ ಮತ್ತು ವಾಯ್ಸ್ ಆ್ಯಕ್ಟರ್ನ ಮಾತ್ರ ಸಾಧ್ಯ. ಸೊ ದರ್ಶನ್ ಅವ್ರಿಗಿಂತ ದೊಡ್ಡ ಆ್ಯಕ್ಟರ್ ಬೇಕಾ? ಕರೆಕ್ಟಾಗಿ ಕಾಸ್ಟ್ ಆಗಿದೆ ಚೂಸಿಂಗು. ಆ ಒಂದು ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಮಾತಾಡ್ತಾರೆ, ಪ್ರೈವೇಟೈಸೇಷನ್ ಆಫ್ ಎಜುಕೇಷನ್. ಅದು ಹೇಗೆ ಅದು ದೊಡ್ಡ ಇಂಪಾರ್ಟೆಂಟ್ ಇಶ್ಯೂ, ಅದು ಹೇಗೆ ನಮ್ಮ ಜೀವನ ಅಫೆಕ್ಟ್ ಮಾಡ್ತಾ ಇದೆ, ಅದೆಲ್ಲವನ್ನೂ ಕೂಡ ಈ ಮೂವಿಯಲ್ಲಿ ತುಂಬ ಡೀಟೇಲ್ ಆಗಿ ತೋರಿಸಿದ್ದಾರೆ. ಯೂಶುವಲ್ಸ್ ಎಲ್ಲ ಇದ್ದಾವೆ, ಹೇಗೆ ನಾರ್ಮಲಲ್ಲಿ ಮೂವೀಸಲ್ಲಿ ಕಾಮನ್ ಫ್ಯಾಕ್ಟರ್ ಇರ್ತಾವೆ ಎಲ್ಲ ಇದ್ದಾವೆ. ಈ ಮೂವಿಯಲ್ಲಿ ಕೂಡ ದರ್ಶನ್ ಅವರೊಬ್ಬರೇ 50 to 100 ಜನಕ್ಕೆ ಹೊಡಿತಾ ಇದ್ದಾರೆ. ಶೂರ್ ಲಾಜಿಕ್ಲೆಸ್ ಅನಿಸುತ್ತೆ, ಆದರೂ ಅದು ಎಂಜಾಯ್ ಮಾಡ್ತಾರೆ ಫ್ಯಾನ್ಸು. ಸೊ ಆ ಎಲಿಮೆಂಟ್ನ ಇನ್ಕ್ಲೂಡ್ ಮಾಡಲೇಬೇಕು. ಈ ಮೂವಿಯಲ್ಲಿ ಆ ಇಂಪಾರ್ಟೆಂಟ್ ಮೆಸೇಜ್ ಜೊತೆಗೆ ಅದರ ನೆಸೆಸರಿ ಎಲಿಮೆಂಟ್ಸ್ಗೂ ತುಂಬಾ ಫೋಕಸ್ ಮಾಡಿದ್ದಾರೆ, ಡೀಟೇಲ್ ಆಗಿ ಫೋಕಸ್ ಮಾಡಿದ್ದಾರೆ. ಹೇಗೆಂದರೆ ಒಂದು ಇಂಟ್ರಡಕ್ಷನ್ ಸೀನ್ ಆಗಿರ್ಬೋದು, ಆಮೇಲೆ ಲವ್ ಆ್ಯಂಗಲ್ ಬಿಟ್ವೀನ್ ರಚಿತಾ ರಾಮ್ ಆ್ಯಂಡ್ ದರ್ಶನ್ ಅವ್ರದ್ದಾಗಿರ್ಬೋದು, ಅದು ಮಾತ್ರ ತುಂಬಾ ಚೆನ್ನಾಗಿತ್ತು. ಅದು ಕೆಮಿಸ್ಟ್ರಿ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ. ಬುಲ್ಬುಲ್ಲಲ್ಲಿ ತುಂಬ ಇಷ್ಟ ಆಗಿತ್ತು ಅವ್ರದ್ದು ಕೆಮಿಸ್ಟ್ರಿ, ಈ ಮೂವಿಯಲ್ಲಿ ಅದಕ್ಕಿಂತ ಭಾಳ ಇಷ್ಟ ಆಯಿತು. ಅದಾದಮೇಲೆ ಫಾದರ್ ಸನ್ನಿಂದು ಒಂದು ಬಾಂಡಿಂಗು, ಎಮೋಷ್ನಲ್ ಬಾಂಡಿಂಗ್ ಎಲಿಮೆಂಟ್ ಕೂಡ ಇಟ್ಟಿದ್ದಾರೆ. ರೊಮ್ಯಾಂಟಿಕ್ ನಂಬರ್ಸ್ ಆಗಿರ್ಬೋದು, ಪಿಂಚ್ ಆಫ್ ಕಾಮಿಡಿ, ಹ್ಯೂಮರ್ ಕೂಡ ಇದೆ ಮೂವಿಯಲ್ಲಿ. ಸೊ ಓವರ್ ಹೇಳಬೇಕಂದ್ರೆ ಎಲ್ಲ ಒಂದು ಮಿಕ್ಸ್ ಮಸಾಲ ಮೂವಿ ಅಂತಲೇ ಹೇಳ್ಬೋದು. ಇದು ಪೈಸಾ ವಸೂಲ್ ಮೂವಿ. ಮೂವಿಯಲ್ಲಿ ಒಂದು ತುಂಬ ಕ್ಲೆವರ್ ಎಲಿಮೆಂಟ್ನ ಆ್ಯಡ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ದರ್ಶನ್ ಅವ್ರದ್ದು ರಿಯಲ್ ಲೈಫ್ ಒಪೋನೆಂಟ್ಸಿಂದು ಸ್ವಲ್ಪ ಇಲ್ಲಿ ಮಜಾ ತೊಗೊಂಡಿದ್ದಾರೆ. ಲೈಕ್ ಸರ್ಕಾಸ್ಟಿಕ್ಲಿ ಇಂಡೈರೆಕ್ಟ್ಲಿ ಪಂಚ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಅದೆಲ್ಲ ನಿಮಗೆ ಡೈರೆಕ್ಟಾಗಿ ಅರ್ಥ ಆಗಲ್ಲ, ಅದು ಕ್ಲೀನಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಲೈಕ್ ದಟ್ ವಾಸ್ ರಿಯಲಿ ಸರ್ಕಾಸ್ಟಿಕ್ ಮ್ಯಾನ್. ನಿಮಗೆ ಗೊತ್ತೇ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಡೈಲಾಗ್ಸ್ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇನ್ ಕನ್ಕ್ಲೂಷನ್, ಮೂವಿ ಹೇಗಿತ್ತು? ನಾನು ಓವರಾಲ್ ತುಂಬ ಚೆನ್ನಾಗಿತ್ತು, ಎಕ್ಸ್ಟ್ರಾಆರ್ಡಿನರಿ ಮೂವಿ, ಈ ಥರ ಮೂವಿ ಇಲ್ಲಿ ಒಂದೇ ಇಲ್ಲ ಅಂತ ಹೇಳೋಕ್ಕೋಗಲ್ಲ. ಯಾಕಂದರೆ ಇದು ಒಂದು ಆರ್ಡಿನರಿ ಮೂವಿನೇ, ಆರ್ಡಿನರಿ ಸ್ಟೋರಿನೇ, ತುಂಬ ಯೂನಿಕ್ ಸ್ಟೋರಿನಲ್ಲ. ದರ್ಶನ್ ಅವ್ರ ಫ್ಯಾನ್ಸಿಗೆ ಮಾತ್ರ ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ರೈಟಿಂಗು ಮತ್ತು ಡೈರೆಕ್ಷನ್ನು ಚೂರು ಲೈಕ್ ಡಲ್ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಅದು ನಮಗೆ ಫೀಲ್ ಆಗುತ್ತೆ ನೋಡ್ತಾ, ಇನ್ನೂ ಸ್ವಲ್ಪ ಕ್ಲೇವರ್ ಆಗ್ಬೋದಿತ್ತು ಅಂತ. ಅದು ಬಿಟ್ಟರೆ ಇಂಪಾರ್ಟೆಂಟ್ ಲೆಸನ್ಸ್ ಕೂಡ ನಮಗೆ ತಿಳ್ಕೊಳ್ಳೋಕೆ ಸಿಕ್ಕಿದ್ದಾವೆ, ಬೇರೆ ಇಂಪಾರ್ಟೆಂಟ್ ಮೆಸೇಜ್ ಕೂಡ ನಮಗೆ ಕನ್ವೆ ಮಾಡಿದ್ದಾರೆ, ಅದು ನನಗೆ ಇಷ್ಟ ಆಯಿತು. ಹೇಳ್ಬೇಕಂದ್ರೆ ದರ್ಶನ್ ಅವರು ಮೇನ್ ಹೈಲೈಟ್ ಈ ಮೂವಿಯಲ್ಲಿ, ಆ ಮೆಸೇಜ್ ಕೂಡ ತುಂಬಾ ಹೈಲೈಟ್ ಆಗುತ್ತೆ. ಸೊ ಓವರಾಲ್ ನಿಮಗೆ ಹೈಪ್ ಅಂತೂ ಸಿಗುತ್ತೆ, ಕಿರ್ಚಾಟಗಳು ಕೂಗಾಟಗಳು ತುಂಬಾ ಇರುತ್ತೆ. ಒಂದೊಂದು ಸೀನ್ ಅಂತೂ ನಿಮಗೆ ಅರ್ಥನೇ ಆಗಲಿಲ್ಲ, ಯಾಕಂದರೆ ಅಷ್ಟು ಕಿರ್ಚಾಟ ಕೂಗಾಟ ಮಾಡ್ತಾ ಇದ್ರು ಥಿಯೇಟರ್ ಒಳಗೆ. ಲೈಕ್ ನಾನು ಕುಗ್ದೆ ಬಿಡಿ ಇಲ್ಲ ಅಂತಲ್ಲ, ಆದರೆ ಹಾಡುಗಳಿದ್ದಾಗ ಅಷ್ಟೇ, ಸೀನ್ ಅರ್ಥ ಆಗಿಲ್ಲ ಅಂತಲ್ಲ, ಹಾಡಿದ ಮಾತ್ರ ಕಿರ್ಚಿರೋದು. ಸೊ ಚೆನ್ನಾಗಿತ್ತು ಮೂವಿ, ಇನ್ನೂ ಚೂರು ಬೆಟರ್ ಆಗ್ಬೋದಿತ್ತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಲೈಕ್ ದರ್ಶನ್ ಅವ್ರ ಲೆವೆಲಿಗೆ ಇದೆ ಈ ಮೂವಿ. ಆ ಒಂದು ಮೆಸೇಜ್ನ ಕನ್ವೆ ಮಾಡೋದಕ್ಕೆ ಅವ್ರದ್ದೇ ಸಾಧ್ಯ ಅಂತ ಹೇಳ್ತಾ ರಿವ್ಯೂನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಾನು ನಿಮ್ಮ ಸಿಗ್ತೀವಿ ಬೇರೆ ಟಾಪಿಕ್ಸ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್.